ನಿಮ್ಮ ಮನೆಯ ಒಬ್ಬ ಸದಸ್ಯೆಯಾಗಿ ನನ್ನನ್ನು ಸ್ವೀಕರಿಸ್ಬಿಡಿ ಅಂತ ಕೇಳ್ಕೊಳ್ತಾ ಅದ್ಭುತವಾದಂಥ ಗಾನಸ್ಥೆಯನ್ನು ಕರೆಸಿದಂಥ ನಮ್ಮ ಸಂಗೀತಗಾರಿಗೆ ನನ್ನ ಧನ್ಯವಾದಗಳು. ನನಗೆ ಆ ಒಂದು ಪುರಂದರ ದಾಸರ ಕೃತಿಯನ್ನು ಕೇಳ್ತಾ ಇದ್ದಾಗ ನಾನು ಗಾಯತ್ರಿಯವರ ಏನೀಗ 5 ವರ್ಷಗಳ ಯಾನದಲ್ಲಿ ನಾನು ಒಬ್ಬಳಾಗ್ತಾ ಇದ್ದೇನೆ ಅನ್ನುವಂಥ ಒಂದು ಹೆಮ್ಮೆಯನ್ನು ನಿಮ್ಮೊಂದಿಗೆ ಹೇಳ್ಕೊಳ್ಬೇಕು. ಅದಕ್ಕಿಂತ ಮೊದಲು ನನಗೆ ಆ ಏನು ಪುರಂದರ ದಾಸರ ಆ ಗಾನಸುದೆಯನ್ನು ಸವಿತಾ ಇದ್ದಾಗ ನನಗೆ ಪುರಂದರ ದಾಸರ ಕೃತಿಗಳನ್ನು ಎರಡು ನೆಲೆಯಲ್ಲಿ ನೋಡಬಹುದು ಅಂತ ಅನಿಸಿಹೋಯ್ತು. ಒಂದು ಅವರ ಆಧ್ಯಾತ್ಮ ಮತ್ತು ಭಕ್ತಿ ಸಾಹಿತ್ಯದ ನೆಲೆಯಲ್ಲಿ, ಇನ್ನೊಂದು ವ್ಯಾವಹಾರಿಕತೆಯಲ್ಲಿಯೂ ಸಹ ಸಂಸಾರದೊಂದಿಗೆ ಆಧ್ಯಾತ್ಮದ ಆತ್ಮಸುಖದ ಒಂದು ಸರಿಗಮವನ್ನು ಒಂದು ಜೋಡಿಸಿದಂತಹ ಸಂಗತಿ ನಮಗೆ ಪುರಂದರದಾಸರನ್ನು ಬಿಟ್ಟರೆ ಇನ್ನೆಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಾಮಾನ್ಯವಾಗಿ ಪುರಂದರದಾಸರ ಕೃತಿಗಳನ್ನೆಲ್ಲ ಪುರಂದರದಾಸರ ಕಥೆಗಳನ್ನು ಕೇಳಿದಾಗ ನಾವೇನು ಯೋಚನೆ ಮಾಡ್ತೀವಿ ಅಂದರೆ ಅವರ ಹೆಂಡತಿ ಭೂಮಿಯನ್ನು ಮತ್ತೆ ತಂದಾಗ ಅವರಿಗೆ ವೈರಾಗ್ಯ ಬಂದೋಯಿತು. ಅದು ಮುಂದಿನ ಕಥೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಏನಾಯಿತು ಅಂತ. ಸಾಮಾನ್ಯವಾಗಿ ಎಲ್ಲರೂ ಸಹ ವೈರಾಗ್ಯ ಬಂದಾಗ ಸಂಸಾರವನ್ನು ತೊರೆದು ಹೋದರೆ ಪುರಂದರದಾಸರು ಸಂಸಾರದೊಳಗಿನ ಎಲ್ಲ ಒಂದು ಸುಖವನ್ನು ಆತ್ಮಸ್ತರದಲ್ಲಿ ಅನುಭವಿಸುತ್ತ ಸಂಸಾರವನ್ನು ಸುಖವಾಗಿಡ್ತ ಆಧ್ಯಾತ್ಮದ ಬದುಕನ್ನು ಬದುಕಿದಂತಹ ಅದ್ಭುತ ಚೈತನ್ಯ. ಬಹುಶಃ ವಿಮುಖತೆಗಿಂತ ಸುಮುಖತೆ ಎಷ್ಟು ಗಟ್ಟಿ ಅನ್ನೋದನ್ನ ನನಗೆ ಅವರ ಪದ್ಯಗಳನ್ನೆಲ್ಲ ಕೇಳುವಾಗ ಎರಡೂ ಸಹ ಒಂದು ವ್ಯಾವಹಾರಿಕತೆ ಆಧ್ಯಾತ್ಮಿಕತೆ ವ್ಯಾವಹಾರಿಕತೆ ಆಧ್ಯಾತ್ಮಿಕತೆ ಹೇಗೆ ಮಿಳಿತಾ ಆಗ್ತಾ ಹೋಗ್ತಾ ಇದೆ ಅನ್ನೋದು ಒಂಥರ ಸಂಧಾನ ಆಗ್ತಾ ಹೋಗ್ತದೆ. ಅದಕ್ಕಾಗಿ ತಡ್ಕೊಳ್ಳೋಕ್ಕಾಗಲಿಲ್ಲ ನಿಮ್ಮ ಎದುರುಗಡೆ ಹೇಳಿ. 5 ವರ್ಷಗಳ ಸಂಗೀತ ಮತ್ತು ಸಾಹಿತ್ಯದ ಪಯಣ ಚಿಕ್ಕದನ್ನ ನಾನು ಆ ಪಯಣದ ಒಂದು ಪುಟ್ಟ ಅಂಶವಾಗಿ ಸೇರಿಕೊಳ್ತಾ ಇದ್ದೇನಲ್ಲ, ಇದು ನನ್ನ ಬದುಕಿನ ಒಂದು ಅದ್ಭುತ ಕ್ಷಣ ಮತ್ತು ಒಂದು ಅಪರೂಪದ ಅನುಭವ ಕೂಡ. ಈ ನಿಮ್ಮೆಲ್ಲ ಯಾತ್ರೆಗಳ ಜೊತೆ ನನ್ನದೊಂದು ಪುಟ್ಟ ಯಾತ್ರೆ, ನನಗೊಂದು ಸನ್ಮಾನವೂ ಕೂಡ. ಹೀಗೆ ಹೇಳ್ತಾ ಸಾಹಿತ್ಯ ಅಂದರೆ ಏನು, ಸಂಗೀತ ಅಂದರೆ ಏನು, ಸಾಹಿತ್ಯ ನಮ್ಗೆ ಯಾಕೆ ಬೇಕು, ಸಂಗೀತ ನಮ್ಗೆ ಯಾಕೆ ಬೇಕು, ಅನುಭವ ಸ್ತರದಲ್ಲಿ ನಮ್ಮ ಬದುಕನ್ನು ನಾವೇ ನೋಡ್ಕೊಂಡು ಹೋಗ್ಬಹುದಲ್ಲ ಅಲ್ವಾ. ನಮ್ಗೆ ಇನ್ನೇನು ಬೇಕಾಗಿಲ್ಲ, ನಮ್ಮ ಅನುಭವನೇ ನಮ್ಗೆ ದಾರಿ ದೀಪ ಆಗುವಷ್ಟು ನಮ್ಗೆ ಅನುಭವ ಇದೆ. ಆದರೆ ವಿಶ್ಲೇಷಿಸುವುದಕ್ಕೆ, ಅದನ್ನ ಸ್ವೀಕರಿಸುವುದಕ್ಕೆ, ಅದನ್ನ ಉಪಚರಿಸುವುದಕ್ಕೆ ನಾನು ಹೇಳುವ 3 ಸ್ತರಗಳು ಮತ್ತೆ ಹೊಸದಾಗಿ ವಿವರಿಸಬೇಕಾಗಿಲ್ಲ. ಈ 3 ಸ್ತರದಲ್ಲಿ ನಾವು ನಮ್ಮ ಅನುಭವಗಳನ್ನ ಪಕ್ವಗೊಳಿಸಿಕೊಳ್ಳುತ್ತ ಆ ಅನುಭವವನ್ನ ನಮ್ಮೊಳಗೆ ಇಳಿಸಿಕೊಂಡು ನಾವು ವಿಕಾಸ ಆಗುತ್ತಾ ಹೋಗುವುದಕ್ಕೆ ಬೇಕಿರುವುದು ನಮಗೆ ಸಾಹಿತ್ಯ. ಆ ಸಾಹಿತ್ಯವನ್ನ ಅನುಭವಿಸಬೇಕಲ್ಲ, ಅದು ಬೇರೆ 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 ನೆಲೆಯಲ್ಲಿ ಅನುಭವಿಸ್ತೇವೆ. ಅದರೊಳಗೆ ಸಂಗೀತವೂ ಕೂಡ ನಮ್ಮನ್ನ ಇಷ್ಟು ಮೃದು ಮಾಡ್ತಾ ಹೋಗ್ತದಲ್ಲ ಸಾಹಿತ್ಯ. ಮತ್ತು ನಾವು ಬದುಕಿನ ಎಂತಹ ಕಠಿಣತೆಗಳಲ್ಲೂ ಸಹ ಒಂದು ಮಾಧುರ್ಯ ಮೃದುತ್ವವನ್ನು ಪಡಿತಾ ಇದ್ರೆ ಈ ಕಲೆಗಳ ಮೂಲಕ ಅಲ್ವ. ಅದೊಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥ ಶಬ್ದ ನನಗೆ ಸಾರ ಸರಿತಾಗಿ ಬಂದ್ಬಿಟ್ಟಿದೆ ಅಂತ ಆ ಶಬ್ದ ಬರ್ತಾ ಇದೆ ನನಗೆ. ಇದು ಸ್ವಾತಂತ್ರ್ಯದ ಒಂದು ಅನುಭವವೂ ಹೌದು. ಸ್ವಾತಂತ್ರ್ಯ ಅನ್ನೋದು ಇದು ಒಳ ಸ್ವಾತಂತ್ರ್ಯದ ಅನುಭವ, ಒಳಗಿನಿಂದ ಹೊರಗನ್ನು ಪಡೆಯುವಂತಹದ್ದು, ಹೊರಗಿನಿಂದ ಒಳಗನ್ನು ಪಡೆಯುವಂತಹದ್ದು. ಎರಡೂ ಪರಸ್ಪರ ಸಂಧಿಸುವ ಮೂಲಕ ನಮ್ಮನ್ನ ಇನ್ನಷ್ಟು 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 ಸುಸಂಸ್ಕೃತರನ್ನಾಗಿಸ್ತಾ, ನಾಗರಿಕರನ್ನಾಗಿಸ್ತಾ, ನಮ್ಮನ್ನ ನಮ್ಮೊಳಗೆ ಒಳಗೊಳ್ಳುವಂತಹದ್ದು ಈ ಒಂದು ಯಾತ್ರೆ. ಇಂತಹ ಒಂದು ಅದ್ಭುತ ಯಾತ್ರೆಯನ್ನ ಗಾಯತ್ರಿಯವರೇ ನೀವು ಇಲ್ಲಿ ಶಿರ್ಸಿಯಲ್ಲಿ ಮಾಡ್ತಾ ಇರೋದು ನಮ್ಮೆಲ್ಲರ ಪುಣ್ಯ ಅಂತ ನಾನು ನಾನು ಯಾತ್ರಾನುಭವದ ಬಗ್ಗೆ ಮಾತಾಡಬೇಕಿದ್ರೆ ಏನನ್ನ ಮಾತಾಡಲಿ, ಯಾವ ಒಂದು ಪುಸ್ತಕದ ಬಗ್ಗೆ ನನಗೆ ಮಾತಾಡ್ಲಿಕ್ಕಾಗೋದಿಲ್ಲ, ಖಂಡಿತ ಮಾತಾಡ್ಲಿಕ್ಕಾಗೋದಿಲ್ಲ. ಅದೇ ಸಂದರ್ಭದಲ್ಲಿ ಯಾವುದೋ ಒಂದು ಅನುಭವದ ಬಗ್ಗೆಯೂ ಮಾತಾಡ್ಲಿಕ್ಕಾಗೋದಿಲ್ಲ, ಯಾವುದೋ ಒಂದು ದರ್ಶನದ ಬಗ್ಗೆಯೂ ಮಾತಾಡೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಆ ಯಾತ್ರೆ ಅನ್ನೋದು ಹೇಗಿದೆ ಅಂದರೆ ನಮ್ಮ ಹತ್ರ ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಒಂದು
ಅವಿಚ್ಛಿನ್ನವಾದಂತಹ ದೊಡ್ಡ ಪ್ರಪಂಚ ಬ್ರಹ್ಮಾಂಡವೇ ಆವರಿಸಿದಂತಹ ಒಂದು ಕ್ಷಣ ಯಾತ್ರೆ ಅನ್ನೋದೇ ಹಾಗೆ ಅಲ್ವಾ. ಅದಕ್ಕೆ ಯಾತ್ರೆ ಬೇರೆ ಜಾತ್ರೆ ಬೇರೆ ಅಲ್ವಾ. ಯಾತ್ರೆ ಮತ್ತು ಜಾತ್ರೆ ನಮ್ಮ ಇಡೀ ಒಂದು ನಮ್ಮ ಇಡೀ ಸಂಸ್ಕೃತಿಯಲ್ಲಿ ಇದೆರಡನ್ನು ನಾವು ವಿಭಿನ್ನ ನೆಲೆಗಳಲ್ಲಿ ನೋಡ್ತಾ ಹೋಗ್ತೇವೆ, ಯಾತ್ರೆ ಮತ್ತು ಜಾತ್ರೆ. ಜಾತ್ರೆಗೆ ಹೋಗುವಾಗಿನ ಮನಸ್ಥಿತಿಗೂ ಯಾತ್ರೆಗೆ ಹೋಗುವಾಗಿನ ಮನಸ್ಥಿತಿಗೂ ಬಹಳ ವ್ಯತ್ಯಾಸ ಇರ್ತದೆ ಅಂತ ನನಗೆ ಅನಿಸಿತು. ಹಾಗಿದ್ರೆ ನಮಗೆ ಯಾತ್ರೆಗೆ ಹೋಗುವಾಗಿನ ಮನಸ್ಥಿತಿಗೂ ಜಾತ್ರೆಗೆ ಹೋಗುವಾಗಿನ ಮನಸ್ಥಿತಿಗೂ ವ್ಯತ್ಯಾಸ ಎಲ್ಲಿಂದ ಬರ್ತದೆ? ಸ್ವಲ್ಪ ಯೋಚನೆ ಮಾಡಿದರೆ ಬಹುಶಃ ನಾವು ಕೇಳಿದ್ರಿಂದ ನೋಡಿದ್ರಿಂದ ಅನುಭವಿಸಿದ್ರಿಂದ ಮುಖ್ಯವಾಗಿ ಸಂಸ್ಕಾರದಿಂದ ಅಲ್ವಾ. ಸಂಸ್ಕಾರದಿಂದ ನಮಗೆ ಬರುವಂತಹದ್ದು ಈ ಒಂದು ಎರಡನ್ನು ಈ ಏನು ಯಾತ್ರೆ ಮತ್ತು ಜಾತ್ರೆಯನ್ನು ವಿಭಾಗಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ. ಅಂತಹ ಒಂದು ಸಾಮರ್ಥ್ಯ ನಮ್ಮ ಪರಂಪರೆ ನಮಗೆ ಹೇಗೆ ಕಟ್ಕೊಂಡಿದೆ ಅನ್ನೋದನ್ನು ನಾನು ನಿಮ್ಮೊಂದಿಗೆ ಸ್ವಲ್ಪ ಮಟ್ಟಿಗೆ ಇದನ್ನು ದಯವಿಟ್ಟು ಯಾವ ಇದು ಸೂಕ್ಷ್ಮ ರೂಪದ್ದಲ್ಲ, ಬಹಳ ಸ್ಥೂಲ ರೂಪದಲ್ಲಿ ಒಂದು ಮೇಲ್ಪದರವನ್ನು ಮಾತ್ರ ತೆರೆದಿರುವ ಒಂದು ಪ್ರಯತ್ನ. ಈ ಪ್ರಯತ್ನದಲ್ಲಿ ನಾನು ಎಷ್ಟು ಯಶಸ್ಸಾಗ್ತೀನೋ ಇದನ್ನು ಯಶಸ್ಸಿನ ಲೆಕ್ಕದಲ್ಲಿ ನಾನೇ ಅಳೆಯೋದಿಲ್ಲ, ದಯವಿಟ್ಟು ನೀವು ಅಳೆಯಬೇಡಿ. ನನ್ನ ಯಾತ್ರೆಯೊಂದಿಗಿನ ಯಾತ್ರೆ ಶುರುವಾಗಿದ್ದು ಸುಮಾರು 14 ವರ್ಷಗಳ ಹಿಂದೆ. ಈ 14 ವರ್ಷದ ಹಿಂದೆ ನನಗೊಂದು ಪುಸ್ತಕ ಸಿಕ್ಕಿತು. ಆ ಪುಸ್ತಕದ ಹೆಸರು ಅಲ್ಲಿದೆ ನಮ್ಮನೆ, ಅಲ್ಲಿದೆ ನಮ್ಮನೆ ಎನ್ನುವಂತ ಒಂದು ಪುಸ್ತಕ. ಯುರೋಪಿನ ಒಬ್ಬ ಮನುಷ್ಯ ತನ್ನ ದಾಖಲೆಯನ್ನ, ತನ್ನ ಅನುಭವದ ದಾಖಲೆಯನ್ನ, ತನ್ನ ಕರೆಯ ದಾಖಲೆಯನ್ನ ದಾಖಲಿಸ್ತಾ ಹೋದಂತಹ ಒಂದು ಪುಸ್ತಕ ಅದು. ನಾನು ಅಲ್ಲಿವರೆಗೂ ಬೇರೆದನ್ನೆಲ್ಲ ನೋಡ್ತಿದ್ದೆ, ವಿಚಾರಗಳನ್ನ ಚರ್ಯಗಳನ್ನ ನೋಡ್ತಿದ್ದೆ. ಆ ಸಂದರ್ಭದಲ್ಲಿ ನನಗೆ ಈ ಅಲ್ಲಿದೆ ನಮ್ಮನೆ ಎನ್ನುವಂತಹ ಪುಸ್ತಕ ಎಲ್ಲೋ ಒಂದು ಕಡೆ ತಟ್ಟಿತು. ಈ ತಟ್ಟುವುದು ಅನ್ನುವಾಗ ನನಗೆ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳು ನಮ್ಮನ್ನ ಹೇಗೆ ತಟ್ಟುತ್ತವೆ ಅನ್ನೋದನ್ನು ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕು. ಸಾಮಾನ್ಯವಾಗಿ ಕಂಡಿದ್ದರೆಲ್ಲ ಟಕ್ ಅಂತ ಬರಿತೀವಲ್ಲ, ಅದು ಸಾಹಿತ್ಯ ಆಗ್ತದ? ಸಾಹಿತ್ಯವನ್ನು ನಾವು ನೋಡಬೇಕು, ನೋಡಿದ್ದನ್ನ ಕಾಣಬೇಕು, ಕಂಡಿದ್ದನ್ನ ಅನುಭವಿಸಬೇಕು, ಅನುಭವಿಸಿದ್ದನ್ನ ದರ್ಶಿಸಬೇಕು. ದರ್ಶಿಸಿದ್ದನ್ನ ಕೊಡುವಂತಹ ಸಾಮರ್ಥ್ಯ ಬರುವಾಗ ಅದು ಸಾಮಾನ್ಯ ಸ್ಥಳದಲ್ಲಿ ಬರೋದಿಲ್ಲ, ಕಾಣಿಕೆಯಾದಾಗ ಮಾತ್ರ ನಿಲ್ತದೆ. ಈಗ ನಮ್ಮ ಎದುರುಗಡೆ ಬೇಕಾದಷ್ಟು ಕಾಣಿಕೆಗಳಿವೆ, ರಾಮಾಯಣ ಮಹಾಭಾರತ ಹಾಗೂ ಇತ್ತೀಚೆಗಿನ ಕೆಲವಷ್ಟು ಸಾಕಷ್ಟು ಪುಸ್ತಕಗಳು ನಮಗೆ ಕಾಣಿಕೆಯಾಗ್ತದೆ. ಇದು ಕಾಣಿಕೆ, ಕಾಣಿಕೆ ಅಲ್ಲ, ಕಾಣಿಕೆ ಕಾಣಿಕೆ ಅಂದರೆ ಅನುಭವಿಸಿ ನಮ್ಮೊಳಗೆ ವ್ಯಾಪಿಸುವಂತಹದ್ದು, ವಿಸ್ತರಿಸುವಂತಹದ್ದು, ನಮ್ಮೊಳಗನ್ನು ನಮಗೆ ಕಾಣಿಸುವಂತಹದ್ದು ಅಲ್ವಾ. ಈ ಒಂದು ಪುಟ್ಟ ಕಾಣಿಕೆ ನಮಗೆ ಎಲ್ಲಿಂದಲೂ ಬರಬಹುದು ಆ ಸಂದೇಶ ಅಲ್ವಾ. ನನಗೆ ಆ ಒಂದು ಶುರುವಾತು ಅನ್ನೋದಿದೆಯಲ್ಲ, ಅದು ಸಿಕ್ಕಿತ್ತು ಆ ಪುಸ್ತಕದಿಂದ. ಅವರು ಯುರೋಪಿನ ಒಬ್ಬ ಸಾಮಾನ್ಯ ಮನೆತನದ ಮನುಷ್ಯ, ಅವರಿಗೆ 12 ವರ್ಷದಿಂದ ಒಂದು ರೀತಿಯ ಏನು ಹೇಳಿ ಒಳಗಿಂದೊಳಗೆ ಒಂದು ತುಡಿತ, ನಾನು ಇಲ್ಲಿರೋದು ಸರಿ ಇಲ್ಲ, ನಾನು ಇಲ್ಲಿ ಸರಿ ಇಲ್ಲ. ಓಕೆ, ಗೆಳೆಯಂದಿರ ಸಂಗಡ ಮೋಜಿಗೆ ಎಲ್ಲ ಕಡೆಯೂ ಹೋಗಿ ಅಲ್ಲಿ ಹೋಗಿ ಒಂದು 10 ದಿವಸ 12 ದಿವಸದಿಂದ ಶುರುವಾಗ್ತಿತ್ತು. ಛೇ, ಇದು ನನ್ನ ಜಾಗ ಅಲ್ಲಪ್ಪ, ನಾನು ಇಲ್ಬಾರ್ದು, ಇಲ್ಲಿರ್ಬಾರ್ದು ಬಿಟ್ಟರು. ಮತ್ತೆ ಮನೆಗೆ ಬರ್ತಿದ್ರು, ಓದೋದಕ್ಕೂ ಇದು ನನ್ನ ಜಾಗ ಅಲ್ಲ, ನನ್ನನ್ನು ಯಾರೋ ಕರೀತಾ ಇದ್ದಾರೆ, ನಾನು ಎಲ್ಲೋ ಹೋಗ್ಬೇಕು, ನನ್ನ ಒಳಧ್ವನಿ ನನ್ನ ಕರೀತಾ ಇದೆ, ಆ ಒಳಧ್ವನಿಯನ್ನು ಅನುಸರಿಸಿ ಹೋಗ್ಬೇಕು ಅಂತ ಮನೆಗೆ ಪ್ರಸ್ತಾಪ ಮಾಡ್ತಾರೆ. ಅಲ್ಲಿ ಪ್ರಸ್ತಾಪ ಮಾಡಿದ ತಕ್ಷಣ ತಾಯಿ ಏನಾಗ್ಬಿಡ್ತಾರೆ ಅಂದ್ರೆ, ಅಯ್ಯೋ ದೇವ್ರೆ, ನೀ ಇದ್ದ ನೋಡ್ಕೊಂಡ ನನ್ನನ್ನು ಬಿಟ್ಟು ಹೋದ್ರೆ ನಾನು ಎಲ್ಲಿ ಹೋಗ್ಲಿ ಅಂತ ವಿಲಪಿಸೋದಕ್ಕೆ ಶುರು ಮಾಡ್ತಾರೆ. ಆಗ ಆ ಏನು ಲೇಖಕರು, ನೋಡಮ್ಮ ನಿನ್ನನ್ನು 2 ವರ್ಷ ಕೊಡು, ನಾನು ಇಂಗ್ಲೆಂಡಿಗೆ ಹೋಗಿ ನನ್ನ ಒಳಗೆ ಏನಿದೆಯೋ ನನಗೆ ಏನು ಬೇಕೋ ಅದನ್ನು ನೋಡ್ಕೊಂಡು ತಿರುಗಿ ಬರ್ತೇನೆ, ಆಮೇಲೆ ನೀನು ನಿನ್ನ ಜೊತೆಗೆ ಇರ್ತೇನೆ ಅಂತ ಅವರಿಗೆ ಭಾಷೆ ಕೊಡ್ತಾರೆ. ಭಾಷೆ ಕೊಟ್ಟು ತಾಯಿಯ ಅನುಮತಿಯನ್ನು ಪಡೆದವರು ಇಂಗ್ಲೆಂಡಿಗೆ ಬರ್ತಾರೆ. ಅವ್ರಿಗೆ ಅನಿಸ್ತದೆ ಇದು ನನ್ನ ಒಳಗಿನ ಕರೆ ಆಗಿರೋದ್ರಿಂದ ಮೋಸ್ಟ್ಲಿ ನಾನು ಹೋಗ್ಬೇಕಾಗಿರೋದು ಆಧ್ಯಾತ್ಮದ ಕಡೆ. ನನಗೆ ಆಧ್ಯಾತ್ಮ ಎಲ್ಲಿ ಸಿಗ್ಬಹುದು? ನನ್ನ ಚರ್ಚುಗಳಲ್ಲಿ ಸಿಗ್ಬಹುದು. ಅದಕ್ಕಾಗಿ ಆ ವಾತಾವರಣಕ್ಕೆ ಅವ್ರು ಹೋಗ್ತಾರೆ. ಅಲ್ಲಿ ಹೋಗಿ 3 ತಿಂಗಳ ಕಳೆದಿದ್ದಂಗೆ, ಇಲ್ಲ ಇವರು ಹೇಳ್ತಾ ಇರೋದು ನಂದಲ್ಲ, ನನಗೆ ಬೇಡ,
ನನಗೆ ಬೇಕಾಗಿರೋದೇ ಬೇರೆ ಅಂತ ಅವರು ಅಲ್ಲಿಂದ ತಮಗೆ ಬೇಕಾಗಿರುವುದರ ಹುಡುಕಾಟಕ್ಕೆ ಬೀಳುತ್ತಾರೆ. ಹುಡುಕಾಟಕ್ಕೆ ಬಿದ್ದಾಗ ಬರ್ತಾರೆ ಅಲ್ಲಿಂದ ಅವರು ಇರಾನ್ ಹೀಗೆಲ್ಲ ತಿಳ್ಕೊಂಡು ಅಲ್ಲಿ ಯಹೂದಿಗಳ ಜೊತೆ ಇರ್ತಾರೆ, ಮುಸ್ಲಿಮ್ ಜೊತೆ ಇರ್ತಾರೆ, ಜಗತ್ತಿನ ಯಾವೆಲ್ಲ ಬೇರೆ 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 ಸ್ಥಳಗಳಿದೆಯೋ ಧರ್ಮಗಳಿದೆಯೋ ಅವೆಲ್ಲ ಎಲ್ಲ ಕಡೆ ನೋಡಿದ್ದು ಇದೇ ಆಗಿರ್ಬೇಕು ನಾನಿರೋದು, ನಾನಿರ್ಬೇಕಾಗಿರೋ ನನಗೆ ಕರೆ ಬರ್ತಿರೋದು ಇಲ್ಲಿಂದಾನೇ ಆಗಿರ್ಬೇಕು ಅನ್ನುವ ನಿರೀಕ್ಷೆಯಲ್ಲಿ ಅವ್ರ ಜೊತೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಸಂಪೂರ್ಣವಾಗಿ ತೊಡಗಿಕೊಳ್ತಾ ಹೋಗ್ತಾರೆ. ಒಂದು ಹಂತದಲ್ಲಿ ಛೇ ಇದು ನಂದಲ್ಲ ಅನ್ಸೋದಕ್ಕೆ ಶುರುವಾಗುತ್ತೆ, ಅಲ್ಲಿಂದ ಮತ್ತೆ ಪ್ರಯಾಣ ಶುರು ಮಾಡ್ತಾರೆ. ಹಾಗೆ ಹೋಗ್ತಾ ಹೋಗ್ತಾ ಅವ್ರಿಗೆ ಯಾರು ಹೇಳ್ತಾರೆ, ನೋಡಪ್ಪ ನೀ ಇಷ್ಟೊಂದು ತಿರುಗ್ತಾ ಇದೆಯಾ, ಅವ್ರು ಪಾಕಿಸ್ತಾನಕ್ಕೆ ಬಂದಾಗ ಅವ್ರಿಗೆ ಯಾರು ಹೇಳ್ತಾರೆ ನೀ ಇಷ್ಟೊಂದು ತಿರುಗ್ತಾ ಇದೆಯಾ, ನಿನ್ನ ಭಾರತದಲ್ಲಿ ಏನಾದ್ರು ಸಿಗ್ತದೆಯೋ ನೋಡು, ಭಾರತದಲ್ಲಿ ಸಿಕ್ಕಿದ್ರೆ ಸಿಗಬಹುದು. ಯಾಕೆ ಅಂದ್ರೆ ಅಲ್ಲಿ ತುಂಬಾ ಜನ ಹೋದವರನ್ನ ಕೇಳಿದ್ದೇನೆ, ಅವ್ರಿಗೆ ಬೇಕಾಗಿರೋದೆಲ್ಲ ಸಿಕ್ಕಿದೆಯಂತೆ ಭಾರತದಲ್ಲಿ, ನೀನು ಹೋಗು ಅಂತ ಹೇಳ್ತಾರೆ. ಇವ್ರ ಹತ್ರ ಆಗ ಭಾರತಕ್ಕೆ ಬರೋದಕ್ಕೆ ಪಾಸ್ಪೋರ್ಟ್ ಇಲ್ಲ ಇವ್ರ ಹತ್ರ. ಆದ್ರೂ ಕಷ್ಟಪಟ್ಟು ಹೇಗೋ ಮಾಡಿ ಒಂದು 3 ತಿಂಗಳ ಪಾಸ್ಪೋರ್ಟ್ ಸಿಗ್ತದೆ ಇವರಿಗೆ, ತಗೊಂಡು ಬರ್ತಾರೆ. ಬಂದು ಅಲ್ಲಿ ಇಲ್ಲಿ ಅಲಿತಾ ಇರುವಾಗ ಒಂದು ಗುಂಪು ಮಥುರಾಕ್ಕೆ ಬರ್ತದೆ, ಅವರು ಮಥುರಾಕ್ ಬರ್ತಾರೆ. ಆ ಗುಂಪಿನ ಜೊತೆ ಬಂದಾಗ ಅವರಿಗೆ ಅಲ್ಲಿ ಅಲಿತಾರೆ, ಅಲ್ಲಿ ಏನೋ ಇರಬಹುದು ಅಂತ ಅನ್ಸಿತ್ತು. ಅಲ್ಲಿಂದ ನೋಡ್ತಾರೆ, ಎಲ್ಲನೂ ನೋಡ್ತಾರೆ, ಛೇ ಇದು ತರಬೇಕಾಗಿದ್ದಲ್ಲ, ಎಂತ ಮಾಡಬೇಕಾಯ್ತು, ನನ್ಗೆ ಹಾಗೆಂದು ನನ್ಗೆ ಬೇಕಿರೋದೇನು ನನಗೆ ಗೊತ್ತಿಲ್ವಲ್ಲ ಅಂತ ತುಂಬ ಒಂದು ತುಮುಲದಲ್ಲಿ ಇದ್ದಾಗ ಅವರಿಗೆ ಇನ್ನೇನು ಹೋಗೋದಕ್ಕೆ ಒಂದು 4 ದಿವಸ ಇರ್ತದೆ, ಯಮುನಾ ನದಿಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಯಾರೋ ಒಬ್ನು ಅವರಿಗೆ ಕಾಣಿಸ್ತಾನೆ. ಅವನತ್ರ ಅವರು ಸುಮ್ಮನೆ ಸಹಜವಾಗಿ ನಾವು ಯಾರೋ ಬಂದಾಗ ಮಾತಾಡ್ತೀವಲ್ಲ, ಮಾತಾಡಿಸ್ತಾನೆ. ಮಾತಾಡಿಸಿದಾಗ ಅವನು ಇಂತಹ ಒಂದು ಗಲ್ಲಿಯಲ್ಲಿ ಇವತ್ತು ರಾಧಾಕೃಷ್ಣನ ರಾಸ ನೃತ್ಯ ಇದೆ, ನೀವು ಒಂದ್ಸಲ ನೀವು ಇಷ್ಟು ತಿರುಗಿದೆಯಲ್ಲ ಒಂದ್ಸಲ ನೋಡು ಎಷ್ಟು ಚೆನ್ನಾಗಿರ್ತದೆ ನೋಡುವ ಅಂತ ಅವನನ್ನು ಕರೀತಾನೆ. ತುಂಬ ಪುಟ್ಟ ಗಲ್ಲಿ, ನೀವು ಮಥುರಾ ನೋಡಿದವರಿಗೆ ಗೊತ್ತಿರ್ತದೆ, ತುಂಬ ಪುಟ್ಟ ಗಲ್ಲಿಯಲ್ಲಿ ಮಥುರಾ ಹೀಗೆ ಒದ್ದಾಡ್ಕೊಂಡು ಹೋಗ್ತಾರೆ. ಇವರಿಗೇನು ಅಲ್ಲಿ ಏನು ಅನ್ಸೋದಿಲ್ಲ, ಒಂದು ಸಾಮಾನ್ಯ ಮನೆ, ಸಾಮಾನ್ಯ ಮನೆ ಅನ್ನೋದಕ್ಕಿಂತ ಒಂದು ಸಾಮಾನ್ಯ ಗುಡಿಸಲು. ಅಲ್ಲಿ ಒಂದು ಕಡೆ ಎರಡು ಗುಡಿಯ ಎರಡು ಗೊಂಬೆಗಳನ್ನು ಮಾಡಿಟ್ಟಿದ್ದಾರೆ. ಮಾಡಿಟ್ಕೊಂಡು ಅಲ್ಲಿ ಇನ್ನೂ ರಾಸ ನೃತ್ಯ ಶುರುವಾಗ್ತಾ ಇದೆ. ಶುರುವಾಗಬೇಕಿದ್ರೆ ಆ ಮನೆಯ ಏನು ಭಕ್ತ ಮಹಾಶಯ ಹೊರಗೆ ಬರ್ತಾರೆ. ಹೊರಗೆ ಬಂದು ಎಲ್ಲರಿಗೂ ಕೈ ಮುಗಿದು ತಮ್ಮೊಳಗೆ ತಮ್ಮನ್ನು ಧ್ಯಾನಿಸುತ್ತಾ ತಾನೇ ರಾಧೆಯಾಗಿ ತಾನೇ ಕೃಷ್ಣನಾಗಿ ನೃತ್ಯವನ್ನು ಶುರು ಮಾಡ್ತಾರೆ. ಆ ನೃತ್ಯವನ್ನು ನೋಡ್ತಾ 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 ಇವ್ರಿಗೆ ಎಷ್ಟು ತಲ್ಲೀನರಾಗ್ತಾರೆ ಅಂದರೆ ಇವರಿಗೆ ಎಲ್ಲೋ ಒಂದು ಕಡೆ ತನ್ನ ಒಳಗನ್ನ ಆ ನೃತ್ಯ ಮತ್ತು ಇವರಿಗೆ ಭಾಷೆ ಗೊತ್ತಿಲ್ಲ, ಸಾಹಿತ್ಯ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಒಂದು ಭಾವ ಅನ್ನೋದಿದೆಯಲ್ಲ ಭಾವ ಅವರ ಒಳಗೆ ಚೆನ್ನಾಗಿ ಇಳಿತಾ ಇರ್ತದೆ. ಆ ಇಳಿಯುವ ಭಾವ ಇವರಿಗೆ ಏನನ್ನ ಇವರು ಹುಡುಕ್ತಾ ಇದ್ರೋ ಆ ಹುಡುಕಾಟವನ್ನ ಏನ್ ಮಾಡ್ತದೆ ಅಂದ್ರೆ ಜಸ್ಟ್ ಅದು ಮೀಟ್ತದೆ, ಸಂತೃಪ್ತಿಗೊಳಿಸೋದಿಲ್ಲ, ಜಸ್ಟ್ ಅದು ಮೀಟ್ತದೆ. ಮೀಟ್ದಾಗ ಇವರಿಗೆ ಆಶ್ಚರ್ಯ, ಯಾಕೆ ಹೀಗೆ. ಆಮೇಲೆ ಬಿಡಿ ಅವ್ರು ವಾಪಸ್ ಬರ್ತಾರೆ, ಜುಳು ಜುಳು ನಾಗದಲ್ಲೂ ಅವರಿಗೆ ಇದ್ರೊಳಗೆ ಯಮುನೆಯಲ್ಲಿ ಕಾಣಿಸ್ತಾ ಕೃಷ್ಣ ಮತ್ತು ರಾಧೆ ಕಾಣಿಸ್ತಾರೆ. ಸರಿ ಇಷ್ಟೆಲ್ಲ ಆಯಿತು, ಅಷ್ಟಾಗೋದಕ್ಕೆ ಅವರ ಪಾಸ್ಪೋರ್ಟ್ ವೀಸಾದ ಅವಧಿ ಮುಗಿದೋಗ್ತದೆ. ಆಮೇಲೆ ವಾಪಸ್ ಹೋಗಿ ಅವರು ಬಂದು ಇಸ್ಕಾನನ್ನ ಜಾಯ್ನ್ ಆಗ್ತಾರೆ. ಅದು ಅಲ್ಲಿದೆ ನಮ್ಮ ಮನೆ ಹೇಳುವಂಥ ನನಗೆ ಈ ಪ್ರಯಾಣದ ವಿವರ ಹಾಗೂ ಆ ಹುಡುಕಾಟವನ್ನು ನೋಡ್ತಾ 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 ಇಂತಹ ಒಂದು ಹುಡುಕಾಟ, ಇಂತಹ ಒಂದು ಇದು ಯಾತ್ರೆ ಅಲ್ವಾ, ಇದು ಒಳಗಿನ ಮತ್ತು ಹೊರಗಿನ ಹುಡುಕಾಟದ ಯಾತ್ರೆ. ನನಗೆ ಈ ಹುಡುಕಾಟದ ಯಾತ್ರೆ ಅನ್ನೋದು ಎಲ್ಲೋ ಒಂದು ಕಡೆ ನನ್ನೊಳಗೂ ಶುರುವಾಯಿತು. ಅಲ್ಲಿಯವರೆಗೆ ನನಗೆ ಒಂದು ವಸ್ತುವನ್ನು ನೋಡುವಂತಹ ಅನುಭವಿಸುವಂತಹ ಒಂದು ಏನದು ಒಂದು ಮಟ್ಟ ಅಂತ ಹೇಳ್ತೀವಲ್ಲ ಅದು ಒಂದು ಹಂತದ
ಮಾತ್ರ ನಾವು ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿರ್ತದೆ. ದಾರಿ ಗೊತ್ತಿಲ್ಲದೆ ಇದ್ರು ಆ ಹುಡುಕಾಟವೇ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತದೆ. ಹಾಗಿದ್ರೆ ಒಂದು ಹುಡುಕಾಟ ನಮ್ಮಲ್ಲಿ ಮೊದಲಿನಿಂದಲೂ ಬಂದಿರಬೇಕು, ಇಲ್ಲವಾದರೆ ನಮ್ಮಲ್ಲಿ ಇವತ್ತು ಹಿಮಾಲಯವೋ ನಮ್ಮ ನೆಲದ ಕುರಿತಾದ ಇಷ್ಟೊಂದು ಅನುಭವ ಕಥನಗಳು ನಮ್ಮನ್ನ ಮುಟ್ತಲೇ ಇರಲಿಲ್ಲ. ನಾವು ನೋಡುವ ರೀತಿಯಲ್ಲಿ ಅವು ಕೇವಲ ಕಾವ್ಯಗಳಾಗಿಯೋ ಅಥವಾ ದೇವರ ಸ್ತೋತ್ರಗಳಾಗಿಯೋ ಇನ್ನೇನೋ ಎಲ್ಲ ಇರಬಹುದು. ಹಾಗಿದ್ರೆ ನಮ್ಮ ಯಾತ್ರೆ ಹೇಗೆ ಶುರುವಾಗ್ತದೆ? ನಾವು ಶುರು ಮಾಡಿಕೊಂಡು ನಮ್ಮ ಮನೆಯಿಂದ ಬೆಳಿಗ್ಗೆ ಎದ್ದ ತಕ್ಷಣ ನಾವೆಲ್ಲರೂ ಯಾವ ಮಂತ್ರವನ್ನ ಹೇಳ್ತೀವಿ? ಕರಾಗ್ರೆ ವಸತಿರ್ ಲಕ್ಷ್ಮಿ. ಅದ್ರ ಜೊತೆಗೆ ನಾವು ಇನ್ನೊಂದು ಮಂತ್ರವನ್ನ ಯಾವ್ದನ್ನು ಹೇಳ್ತೀವಿ ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ಸಾರಿ ಅಹಂ ಬ್ರಹ್ಮಾಸ್ಮಿ ಅಲ್ಲ, ಅಹಂ ಕಾಶೀಂ ಗಮಿಷ್ಯಾಮಿ ಗಂಗಾ ಯಾತ್ರಾಂ ಕರೋಮಿ, ಮುಕ್ತಿದಾಯಕನಾದಂತಹ ವಿಶ್ವೇಶ್ವರನೇ ನಿನ್ನ ಚರಣಗಳಿಗೆ ನನ್ನ ನಮಸ್ಕಾರಗಳನ್ನು ಒಂದು ಅರ್ಪಿಸುತ್ತೇನೆ, ನನ್ನನ್ನು ಉದ್ಧರಿಸು. ದಿನವೂ ಹೇಳ್ತೀವಿ ಅಲ್ವಾ, ಬಹಳಷ್ಟು ಮನೆಗಳಲ್ಲಿ ಹೇಳ್ತಾವೆ. ನಾವೆಲ್ಲ ಸಾಮಾನ್ಯವಾಗಿ ಭೂಮಿ ಪೂಜೆ ಮಾಡುವ ಮೂಲಕ ಕರಾಗ್ರೆ ವಸತಿ ಲಕ್ಷ್ಮಿ ಮಾಡುವ ಮೂಲಕ ಕರಾಗ್ರೆ ವಸತಿ ಲಕ್ಷ್ಮಿ ಹೇಳುವಾಗಲೂ ನನಗೆ ಆ ಒಂದು ಹಿಂದಿನ ಉದ್ದೇಶ ಇದೆಯಲ್ಲ, ಸ್ವಲ್ಪ ವಿಷಯಾಂತರ ಆಗ್ತಾ ಇದೆ, ಆದರೂ ಹೇಳ್ಬಿಡ್ತೀನಿ. ಕರಾಗ್ರೆ ವಸತಿ ಲಕ್ಷ್ಮಿ ಹೇಳುವಾಗಲೂ ನನಗೆ ಒಂದು ಅನುಭೂತಿ. ಅದು ಯಾವ ಅನುಭೂತಿ ಅಂದರೆ ನಾವು ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕೈಯನ್ನು ನೋಡಿಕೊಂಡು ಕರಾಗ್ರೆ ವಸತಿ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಕರದರ್ಶನ ಅಂತ ಏನು ಹೇಳ್ತೀವಲ್ಲ, ಈ ಒಂದು ಪ್ರತಿ ಶಬ್ದವನ್ನು ಸಹ ನಾವು ಪ್ರತಿಜ್ಞೆಯನ್ನು ಮಾಡ್ತಾ ಹೋಗ್ತೀವಿ. ಇವತ್ತು ನಾನು ಹೇಗೆ ಬದುಕ್ತೀನಿ ಅನ್ನುವಂತಹ ಪ್ರತಿಜ್ಞೆಯನ್ನು ಮಾಡ್ತೀವಿ. ಕರಾಗ್ರೆ ವಸತಿ ಲಕ್ಷ್ಮಿ, ನಾನು ದುಡಿತೇನೆ. ದುಡಿಮೆ ಅನ್ನೋದು ಕೇವಲ ದುಡ್ಡಿನ ರೂಪದ ದುಡಿಮೆ ಅಲ್ಲ, ದುಡಿಮೆ ಅನ್ನೋದು ಯಾವ ರೂಪದ್ದು? ಒಂದು ಬದುಕಿನ ಸ್ವರೂಪದ್ದು ಆ ದುಡಿಮೆ. ನಾನಿವತ್ತು ದುಡಿತೇನೆ, ನಾನು ನನ್ನ ದಿನವನ್ನ ಅನಗತ್ಯವಾಗಿ ಕಳೆಯುವುದಿಲ್ಲ. ಅದೇ ರೀತಿ ಕರಮಧ್ಯೆ ಸರಸ್ವತಿ, ಕಲಿಕೆಯ ರೂಪ ಎಲ್ಲಿಂದ ಬರ್ತದೆಯೋ ಹೇಗೆ ಬರ್ತದೆಯೋ ಏನಾಗ್ತದೆಯೋ ಯಾವುದೂ ಸಂಬಂಧ ಇಲ್ಲ, ಆದರೆ ನಾನು ಕಲಿತೇನೆ. ದಿವಸಾಗಲೂ ಒಂದು ವಿಷಯವನ್ನು ಕಲಿತೇನೆ. ಆ ವಿನೀತ ಭಾವ ನನ್ನೊಳಗೆ ಇರಬೇಕು. ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಿ ಗೌರಿ, ಗೌರಿ ಅಂದರೆ ಏನು? ಗೌರಿ ಅಂದರೆ ದಾನ. ಆ ದಾನವನ್ನ ಸಮರ್ಪಿಸುವಂತಹ ಒಂದು ತಾಕತ್ತು ಮತ್ತು ಮನಸ್ಥಿತಿ ನನ್ನೊಳಗೆ ನಿರಂತರವಾಗಿ ಇರ್ತದೆ. ನಾನು ಹೀಗೆ ಬದುಕ್ತೇನೆ ಅನ್ನುವಂತಹ ಪ್ರತಿಜ್ಞೆಯನ್ನ ನಾವೆಲ್ಲರೂ ದಿವಸ ಬೆಳಗ್ಗೆ ಮಾಡ್ತೀವಿ. ಹಾಗೆ ಬದುಕುವ ಪ್ರಯತ್ನಕ್ಕೋಸ್ಕರ, ಆ ಸಂಕಲ್ಪಕ್ಕೋಸ್ಕರ ನಾವು ಆ ಒಂದು ಶ್ಲೋಕವನ್ನ ಹೇಳ್ತಾ ನಮ್ಮನ್ನ ನಾವು ಜಾಗೃತಗೊಳಿಸ್ಕೊಂಡು ಹೋಗ್ತೀವಿ. ಹಾ, ತಿರುಗಿ ನಾನು ವಿಷಯಕ್ಕೆ ಬರ್ತೀನಿ. ಈ ಏನು ಅಹಂ ಕಾಶೀಂ ಗಮಿಷ್ಯಾಮಿ ಅನ್ನುವಂತಹ ಶಬ್ದ, ಈ ಒಂದು ಇದನ್ನು ನೋಡ್ತಾ ನನಗೆ ಒಬ್ಬ ಮನುಷ್ಯ, ಅದೇ ರೀತಿ ನಾವು ಸ್ನಾನಕ್ಕೆ ಹೋದಾಗ ಗಂಗೆ ಚಯಮುನೆ ಚೈವ ಅಂತ ಶುರು ಮಾಡ್ತೀವಿ. ಆಮೇಲೆ ನಾನು ಸಂಧ್ಯಾವನೆ ಮಾಡುವಾಗ ಸಂಕಲ್ಪ ಮಾಡ್ತಾರೆ. ಬಹುಶಃ ನಮ್ಮ ಹೆಂಗಸರಿಗೆ ನಮ್ಗದು ಕಲ್ಪನೆ ಇಲ್ಲ, ಆದ್ರೆ ಸಂಕಲ್ಪ ಮಾಡುವಾಗಲೂ ಸಹ ಆ ಸಂಧ್ಯಾ ವಂದನೆಯಲ್ಲಿ ಒಂದು ವಿಶೇಷತೆ ಇದೆ. ಎಡದಲ್ಲಿ ಗಂಗೆ, ಬಲದಲ್ಲಿ ಯಮುನೆ, ಮಧ್ಯದಲ್ಲಿ ಸರಸ್ವತಿ, ಸುಪ್ತವಾಗಿರುವಂತಹ ಒಂದು ಆ ಏನು ಮೂರು ಇಡಾಪಿಗಳ ಮತ್ತು ಏನು ಸುಷುಮ್ನ ಇರಬೇಕು. ಇದ್ರ ಮೂಲಕ ನಾವು ಆತ್ಮನ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಸ್ಥಾಪಿಸಿಕೊಳ್ತಾ ಹೋಗ್ತೀವಿ, ಗ್ರಹಿಸ್ತಾ ಹೋಗ್ತೀವಿ. ಹಾಗೆ ಗ್ರಹಿಸ್ತಾ ಮಾಡಿದಾಗ ಅದು ಸಾಧ್ಯ. ಸುಪ್ತವಾಗಿರುವಂತಹ ಒಂದು ಸರಸ್ವತಿ, ದೂರದಲ್ಲಿರುವಂತಹ ಗಂಗೆ ಮತ್ತು ಯಮುನೆ, ಈ ಒಂದು ಸಾಹಿತ್ಯದ ಪರಿಕಲ್ಪನೆ ಮತ್ತು ಈ ಸಾಹಿತ್ಯ ಸಂಕಲ್ಪವಾಗಿ ನಮ್ಮಲ್ಲಿ ಸೇರಿಕೊಂಡ ಬಗೆ, ನಮ್ಮ ನಿತ್ಯದ ಮಾನಸಿಕ ಯಾತ್ರೆಯ ಒಂದು ಸ್ವರೂಪ ಅಂತ ನನಗೆ ಅನಿಸ್ತು. ಹಾಗೆ ಅನಿಸ್ತಾ ಈ ಸ್ವರೂಪವನ್ನ ನಾವು ಹಾಗಿದ್ರೆ ಯಾವ ರೂಪದಲ್ಲಿ ನೋಡ್ತೀವಿ? ನಾವೇನು ದೈಹಿಕವಾಗಿ ದಿವಸ ಏನು ಇದಕ್ಕೆ ಹೋಗೋದಿಲ್ಲ, ಕಾಶಿ ಹೋಗ್ತೀವ, ಕಾಶಿ ಬರ್ತೇನೆ ಅಂತ ಹೇಳ್ತೀವಿ,
ಗಂಗೆ ಯಮುನೆಯನ್ನು ಮೀರ್ತೀವಾ? ಇಲ್ಲ. ಆದ್ರೆ ಕಬೀರ್ ದಾಸರು ಹೇಳ್ತಾರೆ, ಏನ್ ಹೇಳ್ತಾರೆ, ಮನೆ ಮನೆಯ ಅಂಗಳದಲ್ಲಿಯ ಒಂದೊಂದು ಹನಿಯೂ ಸಹ ಗಂಗೆಗೆ ಸಮಾನ ಅಲ್ವಾ. ಅಂದ್ರೆ ಆ ಗಂಗಾ ಮಾತೆಯ ಏನು ಸಂಪೂರ್ಣವಾದಂತಹ ಒಂದು ಗುಣಗಳು ಮತ್ತೆ ಸ್ವಭಾವಗಳು, ಅದು ಬಂದ ಕಥೆಗಳು, ಅದು ಮಾಡಿದ ಒಂದು ಆ ಪಾಪ ನಿವಾರಕ ಸದ್ಗತಿಗಳು, ಅದೇ ಸಂದರ್ಭದಲ್ಲಿ ಗಂಗೆ ನಮ್ಮ ಜೀವ ತಂತುವಾಗಿ ದಿನವೂ ಪ್ರವಹಿಸುವ ರೀತಿ, ಇದೆಲ್ಲವನ್ನು ನಾವು ನಮ್ಮ ಮನೆಯ ಅಂಗಳದಲ್ಲೇ ನೋಡ್ತೀವಿ. ಅಂದ್ರೆ ಆ ಸಾಹಿತ್ಯ ನಮಗೆ ನಮ್ಮೊಳಗೆ ನಮ್ಮೊಳಗಿನ ಬದುಕನ್ನ ನಮ್ಮ ಮನೆಯ ಅಂಗಳದಲ್ಲಿ ತೆರೆದಿಡುವಂತಹ ಒಂದು ಮನೋಸ್ಥಿತಿಯನ್ನ, ಸಂಕಲ್ಪವನ್ನು ನಮಗೆ ತಂದುಕೊಟ್ಟಿದೆ ಅಲ್ವಾ. ಅಂದ್ರೆ ಹೇಗೆ ನೋಡಿ, ನಾವು ಹುಡುತೀವಿ ಜೀವನ ಯಾತ್ರೆ ಯಾತ್ರೆನೇ ಅಲ್ವಾದು, ಅದರ ಜೊತೆಗೆ ಜಾತ್ರೆ ಅನ್ನೋದು ಯಾತ್ರೆ ಅನ್ನೋದು ನಡೆಸುವಂತಹದ್ದು, ಜಾತ್ರೆ ಅನ್ನೋದು ನಡೆಯುವಂತಹದ್ದು. ನೋಡಿ, ನಾವು ಜೀವನವನ್ನ ನೀವು ಊಟ ಮಾಡೋದನ್ನು ಬಿಟ್ಟರೆ ಬೇರೆ ಇನ್ನೇನು ಮಾಡದೆ ಇದ್ರು ಹುಟ್ಟುತ್ತೀವಿ ಬೆಳಿತೀವಿ, ಒಂದು ಹಂತದಲ್ಲಿ ಎಲ್ಲಾನು ಆಗ್ತೀವಿ, ಮುಗಿದು ಹೋಗ್ತದೆ. ಅದು ಜೀವನ ಜಾತ್ರೆ, ಕಳೆಯಬೇಕಾದಂಥದ್ದು ಕಳೀತದೆ. ಜೀವನ ಯಾತ್ರೆ ಅನ್ನುವಂತಹದ್ದು ಅಪೂರ್ಣದಿಂದ ಪೂರ್ಣದತ್ವ, ಏನು ಪೂರ್ಣ ಇದೆಯಲ್ಲ, ಪೂರ್ಣದತ್ತ ನಡೆಯುವಂತಹ ಒಂದು ಏನು ದಾರಿ ಇದೆಯಲ್ಲ, ಆ ದಾರಿ ಜೀವನ ಯಾತ್ರೆ. ಸೊ ನನಗೆ ಏನನ್ನಿಸ್ತು ಕೇಳಿದ್ರೆ, ಈ ಜೀವನ ಯಾತ್ರೆ ಮತ್ತು ಜಾತ್ರೆಯನ್ನ ಹೇಗೆ ವಿಭಿನ್ನವಾಗಿ ನಮ್ಮವರು ನೋಡಿದ್ದಾರೆ ಸ್ವಲ್ಪ ನೋಡೋಣ ಅಂತ ಅಂದ್ಕೊಂಡು, ನಾನು ಅದೇ ಸಂದರ್ಭದಲ್ಲಿ ನನಗೆ ಎಸ್ ಎಲ್ ಭೈರಪ್ಪನವರ ಸಾರ್ಥ ಸಿಕ್ತು. ಸಾರ್ಥವನ್ನು ನೀವೆಲ್ಲರೂ ಓದಿದ್ದೀರಿ. ಅಲ್ಲಿ ನಾಗಪ್ಪ ತಾನು ಯಾತ್ರೆ ಮತ್ತು ಜಾತ್ರೆಯನ್ನ ಹೇಗೆ ನೆನೆಸ್ಕೊಂಡು ಹೋಗ್ತಾನೆ ಅನ್ನೋದ್ರ ಬಗ್ಗೆ ನಾನು ಮತ್ತೆ ವಿವರಿಸಬೇಕಾಗಿಲ್ಲ. ಯಾರ ನೋಡಿದ್ದೀನಿ, ಯಾರದ ಒಬ್ಬ ಸೈಂಟಿಸ್ಟು ಎಸ್ ಎಲ್ ಭೈರಪ್ಪನವರದ್ದೇ ಪುಸ್ತಕ, ಆ ಸೈಂಟಿಸ್ಟು ಹೇಗೆ ಆಧ್ಯಾತ್ಮ ಮತ್ತು ಭೌತ ಎರಡನ್ನೂ ಹೇಗೆ ಸಂಭಾಳಿಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ನೋಡ್ತೀರಿ. ಅದೇ ಸಂದರ್ಭದಲ್ಲಿ ನನಗೆ ಸಿಕ್ಕ ಇನ್ನೊಂದು ವಿಶಿಷ್ಟ ಪುಸ್ತಕ ಮಹಾಸಂಪರ್ಕ. ಈ ಮಹಾಸಂಪರ್ಕದ ಬಗ್ಗೆ ನೀವು ಎಷ್ಟು ಜನ ಓದಿದ್ದೀರಾ ಯಾರಾದರೂ? ಮಹಾಸಂಪರ್ಕ ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಒಬ್ಬ ಸೈಂಟಿಸ್ಟ್ ಬರೆದಿರೋದು ಇದು. ಈ ಮಹಾಸಂಪರ್ಕದ ಅದ್ಭುತ ಅಂದ್ರೆ, ಇಡೀ ಜಗತ್ತು ಒಂದು ಸ್ಥಿತಿಯಲ್ಲಿರುವಾಗ ಭಾರತ ಒಂದೇ ಇನ್ನೊಂದು ಸ್ಥಿತಿಯನ್ನ ತಲುಪುತ್ತದೆ. ಒಂದು ವಿಕಾಸ ಪಥದ ಉನ್ನತ ಸ್ಥಿತಿಯಲ್ಲಿ ಭಾರತ ಹೋಗ್ತದೆ. ಇದಕ್ಕೆ ಕಾರಣಗಳೇನು ಅಂತ ವಿಶ್ಲೇಷಣೆ ಮಾಡ್ತಾರೆ ಅವರು. ಇಡೀ ನಮ್ಮ ಏನು ಇಡೀ ಪದ್ಯ ಇದೆಯಲ್ಲ, ಅಲ್ಲಿ ಪುರುಷ ಸೂಕ್ತದಿಂದ ಹಿಡಿದು ಅಲ್ಲಿ ವಿಶ್ಲೇಷಣೆ ಆಗ್ತದೆ. ಅದು ಆ ಇಡೀ ಒಂದು ಪಯಣದ ಸಾಧ್ಯತೆಯನ್ನ ಅವರು ವಿವರಿಸ್ತಾ ವಿಶ್ಲೇಷಿಸ್ತಾ, ಈ ಒಂದು ವಿಕಾಸ ಎಲ್ಲಿ ಶುರುವಾಗಬಹುದು, ಈ ವಿಕಾಸ ಎರಡು ರೀತಿಯಿಂದ ಶುರುವಾಗ್ತದೆ, ನಮಗೆ ಸಿಗುವಂತಹ ಒಂದು ಅದ್ಭುತವಾದ ಸಂಪರ್ಕದಿಂದ, ಇಲ್ಲವೇ ನಮ್ಮ ಸಾಧನೆಯಿಂದ. ಎಲ್ಲ ಜಗತ್ತು ಇನ್ನು ತೆವಳುತ್ತಾ ಇರುವಾಗ ಭಾರತ ಓಡ್ತಾ ಇದೆ ಅಂದ್ರೆ ಸಾಧನೆಯ ಸಾಧ್ಯತೆಗಳು ಎಷ್ಟು ಅನ್ನೋದು ನಮಗೂ ಗೊತ್ತಿಲ್ಲ. ಆದ್ರೆ ಸಂಪರ್ಕದ ಸಾಧ್ಯತೆಯನ್ನ ತಳ್ಳಿ ಹಾಕುವಾಗಿಲ್ಲ ಅಲ್ವಾ. ಅವರು ಬೇರೆ ಬೇರೆ ಸ್ತರದಲ್ಲಿ ವಿಶ್ಲೇಷಿಸ್ತಾರೆ. ಅದಕ್ಕಿಂತ ಮೊದಲು ರಾಮಾಯಣ ನಡೆದದ್ದು ಎಲ್ಲರೂ ಬರ್ತದೆ. ಅದ್ರೊಳಗೆ ಅವರು ಮಹಾಭಾರತದ ಕೃಷ್ಣ ಜನನವನ್ನ ಅದರೊಂದಿಗೆ ಅವರು ಇದನ್ನ ಶುರು ಮಾಡ್ತಾರೆ. ಏನು ವ್ಯಾಸ ಅನ್ನುವಂತ ಮುನಿಯ ಒಂದು ಇದರೊಳಗೆ ನೇತೃತ್ವದಲ್ಲಿ ಬೇರೆ ಒಂದು ಬ್ರಹ್ಮಾಂಡದಿಂದ ನಮ್ಮನ್ನ ಬಂದು ಇಲ್ಲಿ ಬೇರೆ ಬೇರೆ ಪ್ರಯೋಗಗಳು ನಡೆದ ರೀತಿಯನ್ನ ಅವರು ಮಹಾಪ್ರಯೋಗ ಅನ್ನುವಂತಹ ಮಹಾಭಾರತವನ್ನ ಇಟ್ಕೊಂಡು ಮಹಾಪ್ರಯೋಗ ಅಂತ ಇನ್ನೊಂದು ಭಾಗದಲ್ಲಿ ಬರೀತಾರೆ. ಆ ಪುಸ್ತಕವನ್ನ ಓದಿದಾಗ ಒಂದು ವಿಶ್ಲೇಷಕ ಬುದ್ಧಿಯೂ ಸಹ ಶುರುವಾಯಿತು ನನಗೆ. ಆಗ ಸರಿ, ಮಹಾಭಾರತ ಮತ್ತು ರಾಮಾಯಣದಲ್ಲಿ ಈ ತರದ ಎಷ್ಟೊಂದು ಸಂಗತಿಗಳನ್ನ ನಾವು ನೋಡಬಹುದು. ರಾಮಾಯಣದ ಮಹಾ ಒಂದು ವಿಶೇಷ ಅಂದ್ರೆ ನಾಗರಿಕತೆ ಅನ್ನೋದು ಶುರುವಾಗುವುದು ನಾವೆಲ್ಲ ಅನ್ಕೊಂಡ ಹಾಗೆ ಕಾಡಿನಿಂದ ನಾಡಿನಂತದ ಪಯಣ. ಆದ್ರೆ ರಾಮಾಯಣದ ಒಂದು ವಿಶೇಷ ಅಂದ್ರೆ ನಾಡಿನಿಂದ ಕಾಡಿನಂತದ ಪಯಣ ಯಾವ್ದಿದೆಯೋ ಅದು ರಾಮಾಯಣ.
ಇಲ್ಲಿ ಎರಡು, ಮನುಷ್ಯ ಸ್ವಭಾವವನ್ನ ಒಂದು ಪ್ರಪಂಚ ಅಂತ ಇಟ್ಕೊಂಡ್ರೆ, ಇನ್ನೊಂದು ಕಡೆಯ ಒಂದು ಸಾಧ್ಯತೆಯನ್ನ ಅಲ್ಲೂ ಸಹ ಮನುಷ್ಯ ಸ್ವಭಾವ. ನಾನು ಒಂದು ಸುಸಂಸ್ಕೃತ ಮನಸ್ಥಿತಿಯ ಸ್ವರೂಪ ಆದ್ರೆ, ಕಾಡು ಒಂದು ಕ್ರೌರ್ಯ, ಬೇರೆ 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 ಸಾಧ್ಯತೆಗಳ ಒಂದು ಸ್ವರೂಪ. ನಮಗೆ ಇಲ್ಲಿ ರಾಮ ಕಾಡಿನಂತ ಹೋಗ್ತಾನೆ ಅಂದ್ರೆ ಎರಡೂ ರೀತಿಯಲ್ಲಿ ನಾವು ಇದನ್ನು ವಿಶ್ಲೇಷಿಸ್ಬೋದು. ರಾಮ ಒಂದು ಸುಸಂಸ್ಕೃತ ಮನಸ್ಥಿತಿಯನ್ನ ಹೊತ್ತು ಲಂಕೆ ಎಂಬ ತುಂಬಾ 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 ಮುಂದುವರೆದಂತಹ, ಭೌತಿಕವಾಗಿ ಮುಂದುವರೆದಂತಹ ಒಂದು ಊರನ್ನ ಸೇರುವಾಗ ಅವನ ಕ್ರಮಣ ಇದೆಯಲ್ಲ, ಎಷ್ಟು ನಿಮ್ಗೆ, ನಾನು ಮತ್ತೆ ರಾಮಾಯಣದ ವಿಶ್ಲೇಷಣೆ ಬೀಳೋದಿಲ್ಲ, ನಿಮ್ಗೆ ಗೊತ್ತಿದೆ ರಾಮಾಯಣದ, ಮತ್ತೆ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆದ್ರೆ ಕ್ರಮಣದ ಪರಿಯನ್ನ ನೀವು ಒಂದೊಂದು ಹೆಜ್ಜೆ ಗುರುತನ್ನ ನೀವು ವಿಶ್ಲೇಷಿಸ್ತಾ ಹೋದ್ರೆ ನಿಮಗೆ ಆ ಒಂದು ನಾಡು ಮತ್ತು ಕಾಡಿನಂತ, ಕಾಡು ಮತ್ತೆ ನಾಡಾಗುವ ಬಗ್ಗೆ, ನಾವು ಇವತ್ತು ನಾಡು ಅಂದ್ಕೊಳ್ಳೋ ಅಂದ ತಕ್ಷಣ ಹಾಗೆ ಬಿಲ್ಡಿಂಗ್ಗಳು ಇದ್ರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ಬೇಕಾಗಿಲ್ಲ. ಒಂದು ಸುಸಂಸ್ಕೃತ ರೀತಿಯಲ್ಲಿ ಬದುಕುವ ಕ್ರಮ ಇದೆಯಲ್ಲ, ಅದು ನಿಜವಾದ ನಾಡಿನ ರೂಪ. ಆ ಇದನ್ನ ಹೊತ್ತು, ಆ ಸಂದೇಶವನ್ನ ಹೊತ್ತು ಹೋಗುವ ರಾಮ ಎಂತಹ ಅಗಾಧವಾದಂತಹ ಸಂದೇಶವನ್ನ ನಮ್ಗೆ ಕೊಡ್ತಾನೆ. ನಿರ್ಮಮಕಾರ, ನಿರ್ಮಮಕಾರದ ಸಂದೇಶ ನಮಗೆ ಹನುಮಂತನ ಆ ಒಂದು ಫಲ ಅದೆಲ್ಲ ಎಲ್ಲದರ ದರ್ಶನವೂ ಆಗ್ತಾ ಆಗ್ತಾ ನಮಗೆ ಕೊನೆಯಲ್ಲಿ ಆಗುವುದು ನಿರ್ಮಮಕಾರದ ಸಂದೇಶ. ನೋಡಿ, ಸಾಮಾನ್ಯವಾಗಿ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಯಾವುದೋ ಒಂದು ಗೆದ್ದ ತಕ್ಷಣ ಅದು ನಮ್ದು, ಶ್ರೀರಾಮ ಇಡೀ ಲಂಕೆಯನ್ನ ಗೆಲ್ತಾನೆ, ತಂದು ಅಂತ ಸ್ವೀಕರಿಸ್ತಾನ. ಅದು ಶ್ರೀರಾಮ ನಮ್ಗೆ ಎಷ್ಟು ದೊಡ್ಡ ಸಂದೇಶ ಕೊಟ್ಟಿದ್ದಾನೆ, ನನ್ನದಲ್ಲದ್ದು ಅದು ಯಾರಿಗೆ ಸೇರಬೇಕು, ನನ್ನ ಕೈಗೆ ಬಂದರೂ ಅದು ಯಾರಿಗೆ ಸೇರಬೇಕೋ ಅವರಿಗೆ ಸೇರಬೇಕು ಅಲ್ವಾ. ಇಂತಹ ಒಂದು ಪ್ರಮಾಣವನ್ನ ಹೇಳ್ತಾ ಬಂತು. ಆ ಸಂದರ್ಭದಲ್ಲಿ ನಾನು ಇದನ್ನ ಗಮನಿಸ್ತಾ ಇರುವಾಗ ನನಗೆ ವಿದ್ಯಾನಂದ ಶೆಣೆಯವರ ಪುಸ್ತಕ ಭಾರತ ದರ್ಶನ ಸಿಕ್ತು. ಅವರು ಸಂಪೂರ್ಣವಾಗಿ ನಮ್ಮ ಭಾರತೀಯ ಯಾತ್ರಾ ಮನೋಭಾವವನ್ನು ಮೂರು ಹಂತದಲ್ಲಿ ವಿಶ್ಲೇಷಿಸ್ತಾರೆ. ಆ ಮೂರು ಹಂತಗಳು, ಒಂದು ನಿಮಿಷ, ಎಂತ ಯಾತ್ರೆ ಅಂದ್ರೆ ಅಧೋಮುಖ ಯಾತ್ರೆ, ಒಂದು ಅಧೋಮುಖ ಯಾತ್ರೆ, ಇನ್ನೊಂದು ಊರ್ಧ್ವಮುಖ ಯಾತ್ರೆ, ಒಂದು ಇನ್ನೊಂದು ಸಮತಲ ಯಾತ್ರೆ. ಈ ಮೂರು ಸಹ ನಾನು ಈ ಶಬ್ದ ಹೇಳ್ತಿದ್ದಂಗೆ ನಿಮ್ಗೆಲ್ಲ ಅರ್ಥ ಆಗಿರ್ತದೆ ಈ ಯಾತ್ರೆಯ ಸ್ವರೂಪ ಏನು ಎತ್ತ ಅಂತ. ಆದ್ರೆ ಅಧೋಮುಖ ಯಾತ್ರೆ ಅನ್ನೋದು ನಮ್ಮ ಇತಿಹಾಸ, ನಮಗೆ ಇತಿಹಾಸದ ಪುಟ ಪುಟಗಳು ಸಹ ನಮಗೆ ತೆರೆದಿಡುವಂತಹ ಒಂದು ಭಾಷೆಯಾಗಿ ನಮ್ಮ ಎದುರುಗಡೆ ಬರ್ತವೆ. ಗಜನಿಮ ಅಧೋಮುಖ ಯಾತ್ರೆ ಅಂದ್ರೆ ಸಾಮಾನ್ಯವಾಗಿ ಪೀಡನೆ, ಕ್ರೌರ್ಯ ಈ ತರದ ಎಲ್ಲ ಅಂದ್ರೆ ದಾಹ ಪಡೆದುಕೊಳ್ಳುವ ಒಂದು ಆ ಒಂದು ಏನಂತ ಆಕ್ರಮಣಕಾರಿಯಾಗಿ ಪಡೆದುಕೊಳ್ಳುವಂತಹ ಮನೋಭಾವ ಇದೆಲ್ಲವೂ ಇರುವಂತಹ ಒಂದು ಸ್ಥಿತಿ. ಇಂತಹ ಸಾಕಷ್ಟು ಯಾತ್ರೆಗಳನ್ನ ನಾವು ನೋಡಿದ್ದೀವಿ ಅಲ್ವಾ. ನಮ್ಮಲ್ಲಿ ಇಂತಹ ಸಾಕಷ್ಟು ಯಾತ್ರೆ, ಗಜನಿ ಮಹಮ್ಮದ್ ನಮ್ಗೆ ಗೊತ್ತು. ಗಜನಿ ಮಹಮ್ಮದ್ ಲುಟೇರ ಆಗಿದ್ದ,